ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಗೊಂದಲದಲ್ಲಿದ್ದೀರಾ. ಪರೀಕ್ಷಾ ದಿನಾಂಕದ ಬಗ್ಗೆ ಪದೇ ಪದೇ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಈ ಹಿಂದೆ ಏಪ್ರಿಲ್ 3ನೇ ತಾರೀಕು ಬರುತ್ತೆ, ಏಪ್ರಿಲ್ 10ನೇ ತಾರೀಕು ಬರುತ್ತೆ, ಸಾಕಷ್ಟು ಗೊಂದಲ ಇತ್ತು. ಈಗ 20ನೇ ತಾರೀಕು ಇವತ್ತೇ ಬರುತ್ತೆ, ಇವತ್ತೇ ಬರುತ್ತೆ, ಸಾಕಷ್ಟು ಗೊಂದಲ ಕೂಡ ಚರ್ಚೆ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ನೋಡೋದಾದರೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶ ಆದರೆ ನಿಮಗೆ ರಿಸಲ್ಟ್ ಅನ್ನೋದು ಸುಲಭ ಇಲ್ಲ. ನಿಮಗೆ ಏಕಾಏಕಿ ನಿಮಗೆ ಬೇಕಾಬಿಟ್ಟು ರಿಸಲ್ಟನ್ನು ಕೂಡ ಪ್ರಕಟಣೆ ಮಾಡೋದಿಲ್ಲ. ಒಂದು ಡೇಟನ್ನು ಫಿಕ್ಸ್ ಮಾಡಿದ ನಂತರವೇ ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಇವತ್ತೇ ಬರುತ್ತೆ ಅಂತ ನಿಮಗೆ ಮಾಧ್ಯಮದಲ್ಲೂ ಕೂಡ ಬರ್ತದೆ, ಎಲ್ಲ ಕಡೆ ಪೇಪರ್ನಲ್ಲೂ ಕೂಡ ಬರ್ತದೆ. ಡೇಟ್ ಫಿಕ್ಸ್ ಆದ ನಂತರ ಸಚಿವರು ಅಥವಾ ಸಚಿವರು ಎಲೆಕ್ಷನ್ ಬಿಜಿ ಇದ್ದ ಕಾರಣ ಅಥವಾ ಇಲಾಖೆಯವರೇ ನಿಮಗೆ ಒಂದು ಅಧಿಕೃತ ಆದೇಶವನ್ನು ಕೂಡ ಮಾಡ್ತಾರೆ ಯಾವ ದಿನದಿಂದ ರಿಸಲ್ಟ್ ಬರುತ್ತೆ ಅಂತ. ವಿದ್ಯಾರ್ಥಿಗಳು ಏಕಾಏಕಿ ರಿಸಲ್ಟನ್ನು ಕೂಡ ಬಿಡೋದಿಲ್ಲ, ವಿದ್ಯಾರ್ಥಿಗಳು ಗೊಂದಲ ಆಗಬೇಡಿ. ನಂತರ ನೀವು ಕೇಳ್ಬೋದು ಯಾವತ್ತು ರಿಸಲ್ಟ್ ಬರುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ಈ ದಿನದಂತ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಯಾರು ಕೂಡ ಇನ್ನೂ ಕೂಡ ಪ್ರಕಟಣೆ ಮಾಡಿಲ್ಲ. ಈ ಹಿಂದೆ ಮೇ ಮೊದಲನೇ ವಾರ ಎರಡನೇ ವಾರ ಅಂತ ಇದ್ದರು. ರೀಸೆಂಟಾಗಿ ಪೇಪರ್ನಲ್ಲಿ ಕೂಡ ಬಂತು, ಮೌಲ್ಯಮಾಪನ ತ್ವರಿತದಂದು ನಡೀತಿದೆ, ಅಂದರೆ ಬೇಗ ಬೇಗ ನಡೀತಿದೆ ಎಲೆಕ್ಷನ್ ಇರೋ ಕಾರಣ. ನಾವು ರಿಸಲ್ಟನ್ನು ಕೂಡ ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಏಪ್ರಿಲ್ 3ನೇ ವಾರ ಅಥವಾ 4ನೇ ವಾರ ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಹಿಂದೆ ಬಂತು. ಇದ್ದರೂ ಇರಬಹುದು, ಬಹುಶಃ ಎಲ್ಲ ಶಿಕ್ಷಕರಿಗೆ ಎಲೆಕ್ಷನ್ ಡ್ಯೂಟಿ ಇರೋ ಕಾರಣ ಬೇಗ ಬೇಗ ಪ್ರೆಷರ್ ಕೂಡ ಇರ್ಬೋದು, ಬೇಗ ಬೇಗ ಮೌಲ್ಯಮಾಪನ ಮುಗಿಸಿ ಅಂತ. ನಂತರ ರಿಸಲ್ಟ್ ಕೂಡ ಬೇಗ ಬರುವ ಸಾಧ್ಯತೆ ಇರ್ಬೋದು, ಯಾಕಂದರೆ ಎಲೆಕ್ಷನ್ ಡ್ಯೂಟಿಗೆ ಎಲ್ಲ ಶಿಕ್ಷಕರು ಹೋಗಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಗ ಬೇಗ ತ್ವರಿತಗತಿಯಲ್ಲಿ ನಿಮಗೆ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗಿರ್ಬೋದು. ನಿಮಗೆ ಬೋರ್ಡ್ ಅವರು ಒಂದು ಡೇಟನ್ನು ಕೂಡ ನೋಟಿಫೈನ ಮಾಡ್ತಾರೆ, ಆ ಡೇಟಂದು ನಿಮಗೆ ರಿಸಲ್ಟ್ ಕೂಡ ಪ್ರಕಟಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಗೊಂದಲ ಬೇಡ, ನೀವು ನಮ್ಮ ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಹೋಗಿ ನಿಮಗೆ ಡೇ ಟು ಡೇಟ್ ಏನೆಲ್ಲ ಬೆಳವಣಿಗೆ ನಡೀತಿತ್ತು, ಏನೆಲ್ಲ ರಿಸಲ್ಟ್ ಡೇಟ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಡೈಲಿ ವಿಡಿಯೋದಲ್ಲಿ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು.